ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಬ್ಯಾಂಕ್. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಅಮೆಝಾನ್ ಇಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನ ತಗೊಂಡಿದ್ದೆ, ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸೋ ಒಂದು ಪ್ರಾಡಕ್ಟ್ ನ. ಇದರಲ್ಲಿ ಸ್ಕಿನ್ ಕೇರ್ ಇದೆ, ಮೇಕಪ್ ಇದೆ, ಹೇರ್ ಕೇರ್ ಇದೆ, ಹಾಗೆ ಇನ್ನು ತುಂಬಾ ಪ್ರಾಡಕ್ಟ್ಸ್ ಇದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆದ್ರೆ ಇದೇ ಸೇಲ್ ಟೈಮ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಫಿಫ್ತ್ ಇಂದ ನೈನ್ತ್ ವರ್ಗೂ ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ನಡೀತಾ ಇದೆ. ಸೊ ನೀವು ಇದರಲ್ಲಿ ಯಾವುದೇ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರು ಕೂಡ ಆ ಪ್ರಾಡಕ್ಟ್ ಮೇಲೆ 50% ತನಕ ಆಫರ್ ಇರುತ್ತೆ. ಅಂಡ್ ಅದ್ರ ಮೇಲೆ ಎಕ್ಸ್ಟ್ರಾ 5% ಕೂಡ ಸಿಗುತ್ತೆ. ಅಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ಸ್ ಆಗಿದೆ ನಿಮ್ಗೆ 10% ತನಕ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ವಿಸ್ ಬ್ಯೂಟಿ ಇದು. ಈ ಲಿಪ್ ಲೈನರ್ ನ ಪರ್ಚೇಸ್ ಮಾಡಿದೆ. ಐ ಹೋಪ್ ನನ್ನ ಮೇಕಪ್ ಹಾಲ್ ವಿಡಿಯೋಸ್ ನೋಡಿದವ್ರಿಗೆಲ್ಲ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಇದು ನನ್ನ 4th ಲಿಪ್ ಲೈನರ್ ಸ್ವಿಸ್ ಬ್ಯೂಟಿ ಬ್ರ್ಯಾಂಡ್ ಇಂದ. ಈ ಮುಂಚೆ ಇನ್ನು 3 ತಗೊಂಡಿದ್ದೆ. ಇದು ಸಿನ್ಸ್ ಬರೀ 60 rupees ಗೆ ಸಿಗೋದ್ರಿಂದ ನನಗೆ ತುಂಬಾ ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಇದನ್ನ ನೀವು ಲಿಪ್ ಲೈನರ್ ಆಗಿ ಅಷ್ಟೇ ಅಂತ ಅಲ್ಲ, ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಶೇಡ್ಸ್ ತುಂಬಾನೇ ಚೆನ್ನಾಗಿದೆ. ನೀವು ಲಿಪ್ ಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಯಾವ್ದಾದ್ರು ಲಿಪ್ಸ್ಟಿಕ್ ಜೊತೆಗೆ ಅಥವಾ ಲಿಪ್ಸ್ಟಿಕ್ ಆಗಿನೇ ಯೂಸ್ ಮಾಡ್ಬೋದು. ಅಂಡ್ ತುಂಬಾನೇ ಪಿಗ್ಮೆಂಟೆಡ್ ಆಗಿದೆ. ಸೊ ನನ್ನ ಹತ್ರ ಆಲ್ರೆಡಿ 3 ಶೇಡ್ಸ್ ಇದೆ. ಅಂಡ್ ಈ ಸರ್ತಿ ಇನ್ನೊಂದು ಪ್ಲಮ್ ಶೇಡ್ ನ ಪರ್ಚೇಸ್ ಮಾಡಿದೆ. ಸೊ ಈ ತರ ಕಾಣಿಸುತ್ತೆ. ಇದು ಶೇಡ್ ನಂಬರ್ ಬಂದು ಪರ್ಪಲ್ 11 ಅಂತ. ನಿಮ್ಗೆ ಏನಾದ್ರು ಒಂದ್ ಪ್ಲಮ್ ಶೇಡ್ ಬೇಕು ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಇದು ಅರೌಂಡ್ MRP 65 rupees ಗೆ ಇದ್ದಿದ್ದು. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 50 rupees ಗೆ. ನಿಮ್ಗೆ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಯಾವ್ದಾದ್ರು ಒಂದ್ ಲಿಪ್ ಲೈನರ್ ಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾರ್ಕ್ಸ್ದು ಈ ಐ ಶಾಡೋ ಬ್ರಷ್ ನ ಪರ್ಚೇಸ್ ಮಾಡಿದೆ. ಸೊ ಪ್ಯಾಕೇಜಿಂಗ್ ಎಲ್ಲ ಬಂದು ಈ ತರ ಬಂತು. ನನ್ನ ಹತ್ರ ಯಾವ್ದು ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ಇರಲಿಲ್ಲ, ಎಲ್ಲ ತುಂಬಾ ಸ್ವಲ್ಪ ಸೈಜಸ್ ದೊಡ್ಡದೇ ಇದ್ದಿದ್ದು. ಹಾಗಾಗಿ ಒಂದ್ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ಬೇಕಿತ್ತು. ಸೊ ದಟ್ ಐ ಲೈನರ್ ತುಂಬಾನೇ ನೀಟಾಗಿ ಬರುತ್ತೆ. ಬ್ರಷ್ ಎಷ್ಟು ಚೆನ್ನಾಗಿರುತ್ತೆ, ಐ ಲೈನರ್ ಯಾವಾಗ್ಲೂ ಅಷ್ಟೊಂದು ನೀಟಾಗಿ ಬರುತ್ತೆ. ಹಾಗಾಗಿ ತಗೊಳ್ಳೋಣ ಅಂತ ಪರ್ಚೇಸ್ ಮಾಡಿದೆ. ಇದ್ ನಾನು ಯಾವ ತರ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೇಮ್ ಅದೇ ತರನೇ ಇದೆ. ಪ್ಯಾಕೇಜಿಂಗ್ ಎಲ್ಲ ಬಂದು ತುಂಬಾನೇ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಸೊ ಈ ತರ ಗೋಲ್ಡನ್ ಕಲರ್ ಅಲ್ಲಿ ಬರುತ್ತೆ, ತುಂಬಾನೇ ಲೈಕ್ ಲಕ್ಸುರಿ ಪ್ರಾಡಕ್ಟ್ ಅನ್ನೋ ತರ ಕಾಣಿಸುತ್ತೆ. ಅಂಡ್ ರಿಸಲ್ಟ್ಸ್ ಬಂದು ತುಂಬಾನೇ ಸಾಫ್ಟ್ ಆಗಿದೆ. ಅಂಡ್ ತುಂಬಾ ಚಿಕ್ಕದು ಕೂಡ ಅಲ್ಲ, ತುಂಬಾ ದೊಡ್ಡದು ಕೂಡ ಅಲ್ಲ. ಸೊ ನೀವು ಈಸಿಯಾಗಿ ಯಾವ್ದಾದ್ರು ಒಂದು ಲೈಕ್ ಐ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇದರಿಂದ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು, ತುಂಬಾನೇ ನೀಟಾಗಿ ಬರುತ್ತೆ. ಸೊ ನಿಮ್ಗೆ ಐ ಶಾಡೋ ನಲ್ಲಿ ಲೈಕ್ ಮೆಸ್ಸಿ ಆಗುತ್ತೆ, ಬ್ರಷಸ್ ಅಷ್ಟು ನೀಟಾಗಿಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅನ್ನೋ ಹಾಗಿದ್ರೆ ಇವ್ರದ್ದು ಐ ಶಾಡೋ ಸೆಟ್ಸ್ ಇದೆ, ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಅಥವಾ ಹೋಲ್ ಫೇಸ್ ಗೆ ಸೆಟ್ಸ್ ಬರುತ್ತೆ, ಹೋಲ್ ಫೇಸ್ ಗೆ ಬ್ರಷ್ ಸೆಟ್ ಬರುತ್ತೆ 1000 rupees ಗೆ, ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಯಾವ್ದಾದ್ರು ಒಂದ್ ಲೈಕ್ ಐ ಶಾಡೋಗೆ ಬ್ಲೆಂಡ್ ಮಾಡಕ್ ಒಂದ್ ಬ್ರಷ್ ಅಷ್ಟೇ ಬೇಕು ಅಂತ ಅನ್ನೋ ಆಗಿದೆ, ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು. ಇದು MRP ಅರೌಂಡ್ 200 ಏನೋ ಇತ್ತು. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 150 rupees ಗೆ. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಡರ್ಮಾಕೋದು 2% ಸ್ಯಾಲಿಸಿಲಿಕ್ ಆಸಿಡ್ ಕ್ಲೇ ಫೇಸ್ ಮಾಸ್ಕ್. ಇದನ್ನ ಪರ್ಚೇಸ್ ಮಾಡಿದೆ. ಏನಂದ್ರೆ ಇದನ್ನ ತುಂಬಾ ದಿನದಿಂದ ನೋಡ್ತಿದ್ದೆ, ನನಗೆ ಯಾವತ್ತೂ ಪರ್ಚೇಸ್ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ಈ ಸರ್ತಿ ಇದನ್ನ ಪರ್ಚೇಸ್ ಮಾಡಿದೆ. ನನ್ನ ಹತ್ರ ಯಾವುದು ಫೇಸ್ ಮಾಸ್ಕ್ ಇರಲಿಲ್ಲ, ರೀಸೆಂಟ್ ಆಗಿ ನಾನು ಯಾವುದು ಫೇಸ್ ಮಾಸ್ಕ್ ನ ತಗೊಂಡಿರ್ಲಿಲ್ಲ. ಹಾಗೆ ನನ್ನ ಫೇಸ್ ಅಲ್ಲಿ ಸ್ಕಿನ್ ಇಶ್ಯೂಸ್ ಏನಿದೆ, ನನಗೆ ಏನ್ ಸ್ಕಿನ್ ಕನ್ಸರ್ನ್ ಇದೆ, ನಾನು ಅದ್ರ ಮೇಲೆ ಚೂಸ್ ಮಾಡಿದ್ದು. ಇದು ಬಂದು ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ, ಕ್ಲೇ ಇರುತ್ತೆ, ಮತ್ತೆ ಆಕ್ಟಿವೇಟೆಡ್ ಚಾರ್ಕೋಲ್ ಇರುತ್ತೆ. ಇದನ್ನ ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಬ್ಲ್ಯಾಕ್ ಹೆಡ್ಸ್ ಇದೆ, ವೈಟ್ ಹೆಡ್ಸ್ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಸ್ಯಾಲಿಸಿಲಿಕ್ ಹೆಲ್ಪ್ ಮಾಡುತ್ತೆ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ನ ರಿಮೂವ್ ಮಾಡಕ್ಕೆ. ಒಂದೇ ಸರ್ತಿಗಲ್ಲ, ಆಬ್ವಿಯಸ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದೆ ವೀಕ್ಲಿ ಟ್ವೈಸ್. ಅಂಡ್ ನಿಮ್ಗೆ ಏನಾದ್ರು ಸ್ಕಿನ್ ಇಶ್ಯೂಸ್ ಇದೆ ಅಂತ ಅನ್ನೋ ಆಗಿದೆ, ಸ್ಕಿನ್ ಲೈಕ್ ಕೆಲವೊಮ್ಮೆ ನೋಸ್ ಮೇಲೆ ಅಷ್ಟೇ ಅಲ್ಲ, ಫೇಸ್ ಅಲ್ಲಿ ಕೂಡ ವೈಟ್ ಹೆಡ್ಸ್ ಇರುತ್ತೆ, ನೀವು ಆ ತರ ಪ್ರಾಬ್ಲಮ್ಸ್ ಇದ್ರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ಸ್ಕಿನ್ ನ ತುಂಬಾನೇ ಲೈಕ್ ಡೋಟ್ ಏನಾದ್ರೂ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಸ್ಕಿನ್ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ವೀಕ್ಲಿ ಟ್ವೈಸ್ ಯಾವ್ದಾದ್ರು ಒಂದ್ ಫೇಸ್ ವಾಲ್ ಸಾರಿ ಫೇಸ್ ಮಾಸ್ಕ್ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ಸೊ ನಿಮ್ ಹತ್ರ ಇದುವರೆಗೂ ಯಾವ್ದು ಇಲ್ಲ, ನಿಮ್ಗೆ ಯಾವ್ದು ಟ್ರೈ ಮಾಡಿಲ್ಲ, ನಿಮ್ಗೆ ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದೆ ಅಂತ ಅನ್ನೋ ಹಾಗಿದ್ರೆ ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ಇವ್ರು ಹೇಳೋ ಪ್ರಕಾರ ಇದು ಆಕ್ನೇನ, ಪಿಗ್ಮೆಂಟೇಷನ್ನ ಮತ್ತೆ ಬೇರೆ ಸ್ಕಿನ್ ಕನ್ಸರ್ನ್ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಅಂಡ್ ನಾನು ಇದ್ರ ಬಗ್ಗೆ ತುಂಬಾ ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ. ಸೊ ನಿಮ್ಗೆ ಈ ತರ ಸ್ಕಿನ್ ಇಶ್ಯೂಸ್ ಇದೆ, ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೋರಿಯಲ್ ಪ್ಯಾರಿಸ್ ದು ಗ್ಲೈಕೋಲಿಕ್ ಬ್ರೈಟ್ ಇನ್ಸ್ಟಂಟ್ ಗ್ಲೋಯಿಂಗ್ ಸೀರಮ್. ಇದನ್ನ ಪರ್ಚೇಸ್ ಮಾಡಿದೆ. ಐ ಹೋಪ್ ಇದ್ರ ಬಗ್ಗೆ ನೀವು ಕೇಳಿರ್ತಾರ ಅನ್ಕೋತೀನಿ. ಈ ಸೀರಮ್ ಲಾಂಚ್ ಆಗಿ ಆಲ್ರೆಡಿ ತುಂಬಾ ದಿನಾನೇ ಆಯ್ತು. ಅಂಡ್ ತುಂಬಾ ಯೂಟ್ಯೂಬರ್ಸ್ ಇದನ್ನೆಲ್ಲ ರಿವ್ಯೂ ಕೂಡ ಮಾಡಿದ್ದಾರೆ. ನಂಗೆ ರೀಸೆಂಟ್ ಆಗಿ ಯಾವುದು ಸೀರಮ್ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇರಲಿಲ್ಲ. ಐ ಮೀನ್ ಸೂಟ್ ಆಗ್ತಾ ಇರಲಿಲ್ಲ ಅಂದ್ರೆ ಏನೋ
ಲೈಕ್ ಅಲರ್ಜಿ ತರ ಆಗಿತ್ತು ಅಂತ ಅಲ್ಲ, ನನ್ನ ಸ್ಕಿನ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಏನೋ ಅನ್ನಿಸ್ಲಿಲ್ಲ. ನನ್ನ ಸ್ಕಿನ್ ಒಂಥರ ಡಲ್ ಆಗಿನೇ ಕಾಣಿಸೋದು ಅಂಡ್ ಬ್ರೈಟ್ ಇರ್ತಿರ್ಲಿಲ್ಲ. ಅಂಡ್ ನನಗೆ ಈ ಸೀರಮ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ, ಯೂಸ್ ಮಾಡಿದ್ಮೇಲೆ ಬ್ರೈಟ್ ಆಗುತ್ತೆ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಇರುತ್ತೆ ಅಂತ. ನಾನು ಆಬ್ವಿಯಸ್ಲಿ ರಿಸರ್ಚ್ ಮಾಡಿನೇ ಪರ್ಚೇಸ್ ಮಾಡೋದು, ಸುಮ್ಮನೆ ಹೋಗಿ ಪರ್ಚೇಸ್ ಮಾಡಲ್ಲ. ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿದ್ರೆ ಒಳ್ಳೆ ರಿವ್ಯೂಸ್ ಇತ್ತು, ಆ್ಯಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಸರ್ಚ್ ಮಾಡಿದೆ, ಅದು ಕೂಡ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಹಾಗಾಗಿ ಟ್ರೈ ಮಾಡೋಣ ಅಂತ ಇದನ್ನ ಪರ್ಚೇಸ್ ಮಾಡಿದೆ. ಇದನ್ನ ಆಲ್ರೆಡಿ 1-2-3 times ಯೂಸ್ ಮಾಡಿದ್ದೀನಿ. ಇದನ್ನ ಯೂಸ್ ಮಾಡಿದಾಗ ಇನ್ಸ್ಟೆಂಟ್ ಆಗಿ ಸ್ಕಿನ್ ಏನೋ ಗ್ಲೋವಿಂಗ್ ಕಾಣಿಸುತ್ತೆ, ಆಗಿನ ಮಟ್ಟಿಗೆ ಬ್ರೈಟ್ನಿಂಗ್ ಕಾಣಿಸುತ್ತೆ. ಬಟ್ ಇವರು ಹೇಳೋ ಪ್ರಕಾರ ಇದು ತುಂಬಾ ದಿನ ಯೂಸ್ ಮಾಡೋದ್ರಿಂದ ಬ್ರೈಟ್ನಿಂಗ್ ಕಾಣಿಸುತ್ತೆ ಅಂತ. ನಂಗೆ ಅವತ್ತಿನ ಮಟ್ಟಿಗೆ ನಿಮ್ಗೆ ಇವತ್ತಿನ ಮಟ್ಟಿಗೆ ಬ್ರೈಟ್ನಿಂಗ್ ಬೇಕು ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಲಾಂಗ್ ರನ್ ಅಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ಮೇಲೆ ಖಂಡಿತ ಇದ್ರ ಮೇಲೆ ಒಂದು ರಿವ್ಯೂ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಸೀರಮ್ ನಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ, ಅಂಡ್ ಯೂಸ್ ಮಾಡಿದ ತಕ್ಷಣ ಒಂಥರ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲಾದ್ರೂ ಕ್ವಿಕ್ ಆಗಿ ಹೋಗ್ಬೇಕಾದ್ರೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಅಂದ್ರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಮತ್ತಿನ ವಿಡಿಯೋಲಿ ನೆಕ್ಸ್ಟ್ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ನನ್ನ ಈ ಹಾಲ್ ವಿಡಿಯೋನಲ್ಲಿ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅದು ಬಂದು ಮಾರ್ಕ್ಸ್ದು ಲಿಕ್ವಿಡ್ ಐ ಶ್ಯಾಡೋ. ಇದು ನನ್ನ ಹತ್ರ ಆಲ್ರೆಡಿ ಒಂದಿದೆ, ಬಟ್ ಅದು ಶೇಡ್ ಬೇರೆ, ಅದು ಒಂಥರ ಪರ್ಪಲ್ ಶೇಡ್ ಅಲ್ಲಿ ಇತ್ತು. ನಂಗೆ ಅವಾಗ ಈ ತರದ ಒಂದು ಶೇಡ್ ಇದೆ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಪರ್ಚೇಸ್ ಮಾಡಿರಲಿಲ್ಲ. ಮೊನ್ನೆ ಲಿಕ್ವಿಡ್ ಐ ಶ್ಯಾಡೋಸ್ ಸರ್ಚ್ ಮಾಡ್ಬೇಕಾದ್ರೆ ನಂಗೆ ಸಡನ್ ಆಗಿ ಇದು ಕಾಣಿಸ್ತು. ಇದು ಪಿಕ್ಚರಲ್ಲಿ ನೋಡಿದಾಗ ಈ ತರ ಇರಲ್ವೇನೋ ಅಂತ ಅನ್ನಿಸ್ತು. ಹಾಗಾಗಿ ಹೋಗಿ ಯೂಟ್ಯೂಬ್ ಅಲ್ಲಿ ರಿವ್ಯೂಸ್ ಚೆಕ್ ಮಾಡಿದಾಗ ಸೇಮ್ ಅದೇ ತರನೇ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಪರ್ಚೇಸ್ ಮಾಡಿದೆ. ಇವತ್ತು ನಾನು ಐ ಶ್ಯಾಡೋಗೆ ಅದನ್ನೇ ಯೂಸ್ ಮಾಡಿರೋದು. ಸೊ ಶೇಡ್ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ತುಂಬಾ ಲೈಟ್ ವೈಟ್ ಆಗಿದೆ, ಬಟ್ ಶೇಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇಫ್ ಯು ಆರ್ ಸಮ್ಮನ್ ನಿಮ್ಗೆ ಗ್ಲಿಟರ್ ಶೇಡ್ಸ್ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ನನಗೆ ತುಂಬಾನೇ ಇಷ್ಟ ಆಯ್ತು, ಇದು ಒಂಥರ ಬಾರ್ಬಿ ಶೇಡ್ ತರ ಅನ್ನಿಸ್ತು. ನಾನು ತುಂಬಾ ಬಾರ್ಬಿ ಡಾಲ್ಸ್ಗೆ ಈ ತರದ ಸೇಮ್ ಗ್ಲಿಟರ್ ಶೇಡ್ ನ ಯೂಸ್ ಮಾಡಿರೋದು ನೋಡಿದ್ದೀನಿ. ಸೊ ಹಾಗಾಗಿ ನನಗೆ ಈ ಶೇಡ್ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ನಿಮ್ಗೆ ಈ ಶೇಡ್ ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಇನ್ನೂ ತುಂಬಾ ಆಪ್ಷನ್ಸ್ ಇದೆ, ನೀವು ಇದನ್ನೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಆಪ್ಷನ್ಸ್ ಇದ್ರೆ ನೀವು ಅದನ್ನ ಬೇಕಿದ್ರು ಟ್ರೈ ಮಾಡ್ಬೋದು. ಇದು ಇಷ್ಟ ಆಗಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಏನಿಲ್ಲ, ನಿಮ್ಗೆ ಐ ಶ್ಯಾಡೋಸ್ ಯೂಸ್ ಮಾಡಕ್ ಬರಲ್ಲ, ತುಂಬಾ ಕಷ್ಟ ಅನ್ಸುತ್ತೆ ಅನ್ನೋ ಹಾಗಿದೆ, ನೀವು ಯಾವ್ದಾದ್ರು ಒಂದು ಲಿಕ್ವಿಡ್ ಐ ಶ್ಯಾಡೋನ ಪರ್ಚೇಸ್ ಮಾಡಿ, ಅದನ್ನ ಒಂದೇ ಶೇಡ್ ನ ಅಪ್ಲಿಕೇಟರ್ ಇರುತ್ತೆ ಅದಕ್ಕೆ. ಸೊ ಅಪ್ಲಿಕೇಟರ್ ನ ಯೂಸ್ ಮಾಡಿ ಹಿಂಗ್ ಹಚ್ಕೊಂಡ್ಬಿಟ್ರೆ ಮುಗೀತು. ನಿಮ್ಗೆ ಯಾವ್ದಾದ್ರು ಮದುವೆ ಇದ್ದಾಗ ಐ ಶ್ಯಾಡೋ ಹಚ್ಕೊಳಕ್ ಬರಲ್ಲ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಲಿಕ್ವಿಡ್ ಐ ಶ್ಯಾಡೋಸ್ ನ ಪರ್ಚೇಸ್ ಮಾಡ್ಬೋದು. ಇದು ನಿಮ್ಮ ಸೇವಿಯರ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ನಿಮ್ಗೆ ಏನೂ ಯೂಸ್ ಮಾಡಕ್ ಇಷ್ಟ ಆಗಲ್ಲ ಅಂದ್ರೆ ಈಗ ಒಂದ್ ಶೇಡ್ ನ ಯೂಸ್ ಮಾಡೋದ್ರಿಂದ, ಸಿನ್ಸ್ ಇದರಲ್ಲಿ ಗ್ಲಿಟರ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಸೆಕೆಂಡ್ ಫೇವ್ರೆಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅದು ಬಂದು ಸ್ವಿಸ್ ಬ್ಯೂಟಿ, ಇದು ಹೋಲೋಗ್ರಾಫಿಕ್ ಐ ಲೈನರ್. ಅದನ್ನ ಪರ್ಚೇಸ್ ಮಾಡಿದೆ, ಐ ತಿಂಕ್ ನೆನಪಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಮೇಕಪ್ ವಿಡಿಯೋಲಿ ತೋರಿಸಿದ್ದೆ, ಇದರಲ್ಲಿ ಬೇರೆ ಶೇಡ್ ನ ಪರ್ಚೇಸ್ ಮಾಡಿದ್ದೆ. ಅಂಡ್ ನಾನು ಅವಾಗ ಹೇಳಿದ್ದೆ ನಂಗೆ ಇನ್ನೊಂದು ಶೇಡ್ ಕೂಡ ತುಂಬಾ ಇಷ್ಟ ಆಗಿದೆ, ನೆಕ್ಸ್ಟ್ ಯಾವಾಗ್ಲಾದ್ರೂ ಅದನ್ನ ತರಿಸ್ತೀನಿ ಅಂತ. ಅದು ಬಂದು ಇದೇ ಶೇಡ್, ದಿಸ್ ಇಸ್ ಇನ್ ದ ಶೇಡ್. ಸೊ ಓಕೆ, ನನ್ನ ಶೇಡ್ ನೆನಪಾಗ್ತಿಲ್ಲ, ಬಟ್ ಎಕ್ಸಾಕ್ಟ್ಲಿ ನಾನು ಯಾವ ಶೇಡ್ ನ ಪರ್ಚೇಸ್ ಮಾಡಿದ್ದೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಈ ಶೇಡ್ ಅವತ್ತು ನಾನು ಆ ಶೇಡ್ ನ ಪರ್ಚೇಸ್ ಮಾಡಿದಾಗ ನಾನು ಈ ಶೇಡ್ ಕೂಡ ಅವತ್ತೇ ಪರ್ಚೇಸ್ ಮಾಡೋಣ ಅಂತ ಅನ್ಸಿತ್ತು. ಬಟ್ ಒಂದ್ಸ್ ಅದು ಯೂಸ್ ಮಾಡಿದ್ಮೇಲೆ ಇಷ್ಟ ಆದ್ರೆ ಪರ್ಚೇಸ್ ಮಾಡೋಣ ಅಂತ ಅನ್ಸಿ ಸುಮ್ಮನಾಗಿದೆ. ಅಂಡ್ ಸಿನ್ಸ್ ನಂಗೆ ಆ ಶೇಡ್ ತುಂಬಾನೇ ಇಷ್ಟ ಆಗಿದ್ರಿಂದ ಮತ್ತೆ ಇದನ್ನ ಕೂಡ ಪರ್ಚೇಸ್ ಮಾಡಿದೆ. ಸೊ ಇದು ನೋಡೋಕೆ ಸ್ಕೈ ಬ್ಲೂ ಕಾಣಿಸುತ್ತೆ. ನಿಮ್ಗೆ ಹೋಲೋಗ್ರಾಫಿಕ್ ಐಲೈನರ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇದ್ರೆ ಒಂದ್ಸರ್ತಿ ತೋರಿಸ್ತೀನಿ. ಇದು ನಿಮ್ಗೆ 2 shades ತರ ಕಾಣಿಸುತ್ತೆ. ಅಂಡ್ ಸಿನ್ಸ್ ಇದರಲ್ಲಿ ಗ್ಲಿಟರ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಶೈನ್ ಆಗುತ್ತೆ. ಸೊ ಇದೀವಾಗ ಸಿಲ್ವರ್ ಶೇಡ್ ಕೂಡ ಕಾಣಿಸ್ತಿದೆ, ಒಂಥರ ಸ್ಕೈ ಬ್ಲೂ ಶೇಡ್ ಕೂಡ ಕಾಣಿಸ್ತಿದೆ. ಐ ಹೋಪ್ ನಿಮ್ ಕ್ಯಾಮ್ರಾಲಿ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಯಾವ್ದಾದ್ರು ಶಾರ್ಟ್ ವಿಡಿಯೋಸ್ ಅಲ್ಲಿ ಒಂದೇ ಶೇಡ್ 10 ಯಾವ ತರ ಕಾಣಿಸುತ್ತೆ ಅಂತ ಡೆಫಿನೆಟ್ಲಿ ತೋರಿಸ್ತೀನಿ. ಅಂಡ್ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಶೇಡ್ ಕೂಡ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ, ಸ್ಪೆಷಲಿ ಗ್ಲಿಟರ್ಸ್ ಇಷ್ಟ ಆಗುತ್ತೆ, ಹೋಲೋಗ್ರಾಫಿಕ್ ಐಲೈನರ್ಸ್ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಈ ಶೇಡ್ ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಈ ಶೇಡ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಇನ್ನೂ ತುಂಬಾ ಶೇಡ್ಸ್ ಇದೆ. ನಾನು ಲಾಸ್ಟ್ ಒನ್ ಅಲ್ಲಿ ಗ್ರೀನ್ ತೋರಿಸಿದೆ. ಅಂಡ್ ಇದು ಒಂಥರ ಸ್ಕೈ ಬ್ಲೂ ಮತ್ತೆ ಸಿಲ್ವರ್ ಶೇಡ್ ಇದೆ, ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ಪಿಂಕ್ ಇದೆ, ಪರ್ಪಲ್ ಇದೆ, ಇನ್ನೂ ತುಂಬಾ ಶೇಡ್ಸ್ ಇದೆ. ನಿಮ್ಗೆ ಇದಿಷ್ಟ ಆಗಿಲ್ಲ ಅಂತಾನೆ ನೀವು ಡೆಫಿನೆಟ್ಲಿ ಹೋಗಿ ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ಓಕೆ, ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಮಿನಿಮಲಿಸ್ಟ್ದು ಈ ಹೇರ್ ಗ್ರೋತ್ ಆಕ್ಟಿವ್ಸ್. ಇದನ್ನ ಪರ್ಚೇಸ್ ಮಾಡಿದೆ ಏನಂದ್ರೆ ಇಫ್ ಯು ಆರ್ ಸಮ್ಮನ್ ನಿಮ್ಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ, ಅಂಡ್ ಹೇರ್ ಫಾಲ್ ಆಗಿರೋ ಜಾಗದಲ್ಲಿ ವಾಪಸ್ ಹೇರ್ಸ್ ಬರ್ತಿಲ್ಲ ಅಂತ ಅನ್ನೋ ಹಾಗಿದೆ, ನೀವು ಈ ಪ್ರಾಡಕ್ಟ್ ನ ಟ್ರೈ ಮಾಡ್ಬೋದು. ಏನಂದ್ರೆ ಕೆಲವೊಬ್ರಿಗೆ ಹೇರ್ ಫಾಲ್ ಆಗ್ತಿರುತ್ತೆ, ಅಂಡ್ ಅದು
ಬಾಲ್ಡ್ನೆಸ್ ಕಾಣ್ತಿರುತ್ತೆ, ಹೇರ್ಸ್ ಹೋಗಿರೋ ಕಡೆ ಅದು ಪ್ಲೇಸ್ ಹಂಗೆ ಕಾಣಿಸ್ತಿರುತ್ತಲ್ಲ, ನಿಮ್ಗೆ ಆ ಥರ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಸೊ ಇದೇ ಬ್ರ್ಯಾಂಡ್ ಯಾಕೆ ಅನ್ನೋ ಹಾಗಿದ್ರೆ, ನಾನು ಬೇರೆ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ತುಂಬಾ ಲೈಕ್ ಸರ್ಚ್ ಮಾಡಿ ನೋಡಿದೆ, ನಂಗೆ ಎಲ್ಲದಕ್ಕಿಂತ ಇದು ಎಫೆಕ್ಟಿವ್ ಅನ್ನಿಸ್ತು. ಅಂಡ್ ನಾನು ಟ್ರಸ್ಟ್ ಮಾಡೋ ಯೂಟ್ಯೂಬರ್ ಇದನ್ನ ರೆಕಮೆಂಡ್ ಮಾಡಿದ್ರು, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ನಿಮ್ಗೆ ಕೆಲವೊಬ್ಬರಿಗೆ ಮಿಡಲ್ ಅಲ್ಲಿ ಹೋಗಿರುತ್ತೆ, ಆ ಥರ ಏನಾದ್ರು ಪ್ರಾಬ್ಲಮ್ ಆಗಿದೆ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ನೀವು ಯೂಸ್ ಮಾಡಿದ ತಕ್ಷಣ ಹೇಲ್ಸ್ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಒಬ್ಬೊಬ್ರು ಹೆಲ್ತ್ ಕನ್ಸರ್ನ್ ಒಂದೊಂದು ಥರ ಇರುತ್ತೆ. ಕೆಲವೊಬ್ರಿಗೆ ಏನಾದ್ರು ಜೆನೆಟಿಕ್ಸ್ ಅಲ್ಲೇ ಆ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ರಿಗೆ ಏನಾದ್ರು ಫುಡ್ ಇಶ್ಯೂಸ್ ಇಂದ ಲೈಕ್ ಆ ತರ ಏನಾದ್ರು ಆಗ್ತಿರುತ್ತೆ. ನೀವು ಒಂದ್ಸರ್ತಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು, ಅದಾದ್ಮೇಲೆ ಇದನ್ನ ಟ್ರೈ ಮಾಡ್ಬೋದು. ನಿಮ್ಗೆ ಪ್ರಾಬ್ಲಮ್ ಇರೋದೇ ಬೇರೆ, ನೀವು ಅವಾಗ ಇದನ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಮೇ ಬಿ ನಿಮ್ಗೆ ವರ್ಕ್ ಆಗದೆ ಇರ್ಬೋದು. ಬಟ್ ನಿಮ್ಗೆ ಒಂದ್ಸರ್ತಿ ತಗ್ಸಿ ಟ್ರೈ ಮಾಡಿ, ನಿಮ್ಗೆ ಆ ಪ್ಲೇಸಸ್ ಅಲ್ಲಿ ಏನಾದ್ರು ಹೇರ್ ಹುಟ್ಕೊಳಕ್ ಸ್ಟಾರ್ಟ್ ಆದ್ರೆ ನೀವು ಡೆಫಿನೆಟ್ಲಿ ಇದನ್ನ ಕಂಟಿನ್ಯೂ ಮಾಡ್ಬೋದು. ತುಂಬಾ ಒಳ್ಳೆ ರಿವ್ಯೂಸ್ ಇದ್ದಿದ್ರಿಂದ ನಾನು ಪರ್ಚೇಸ್ ಮಾಡಿದೆ. ಸೊ ನಿಮ್ಗೆ ಆ ತರ ಏನಾದ್ರು ಹೇರ್ ಪ್ರಾಬ್ಲಮ್ ಇದೆ ಅನ್ನೋ ಹಾಗಿದೆ ಇದನ್ನ ಟ್ರೈ ಮಾಡ್ಬೋದು. ಲೈಕ್ ಡ್ಯಾಂಡ್ರಫ್ ಏನಾದ್ರು ಪ್ರಾಬ್ಲಮ್ ಇದೆ ಅನ್ನೋ ಹಾಗಿದೆ, ಇದರಲ್ಲಿ ಇನ್ನೊಂದು ಹೇರ್ ಸಿರಮ್ ಬರುತ್ತೆ ಅದನ್ನ ಟ್ರೈ ಮಾಡ್ಬೋದು, ಅಥವಾ ಹೇರ್ ಫಾಲ್ಗೆ ಅಂತ ಅಂದ್ರೆ ಇನ್ನೊಂದು ಬರುತ್ತೆ, ನೀವು ಅದನ್ನ ಟ್ರೈ ಮಾಡ್ಬೋದು. ಸೊ ಹೇರ್ ಬಾಲ್ಡ್ನೆಸ್ ಇದೆ ಅನ್ನೋ ಹಾಗಿದೆ ಡೆಫಿನೆಟ್ಲಿ ಈ ಸಿರಮ್ನ ಟ್ರೈ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಈ ಎಲ್ಲ ಪ್ರಾಡಕ್ಟ್ಸ್ ಒಂದೊಂದೇ ಕಡೆ ಹುಡುಕೋದು ಇಷ್ಟ ಆಗ್ತಿಲ್ಲ ಅನ್ನೋ ಹಾಗಿದೆ, ಮೈ ಹೋಲ್ ಸ್ಟೋರ್ ಓಪನ್ ಮಾಡಿದ್ರೆ ನಿಮ್ಗೆ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ. ಸೊ ಮೈ ಹೋಲ್ ಸ್ಟೋರ್ ಲಿಂಕ್ ಓಪನ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ ಪ್ರೈಸ್ ಏನಿದೆ ಏನು ಎಲ್ಲ ಒಂದೇ ಕಡೆ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.